ಎಸ್ ಸರ್. ಸರ್ ನೋಡಿ, ಇಲ್ಲಿ 2018 ಅಲ್ಲೂ ಕೂಡ ಒಂದು ಕ್ವಶನ್ ಕೊಡಿ. ತಗೊಂಡಿಲ್ವಾ? ತಗೊಂಡಿದ್ಯಾ? ಓಕೆ. ದಿ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಎ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2018. ಲಯಬಿಲಿಟೀಸ್ ಅಲ್ಲಿ ಶೇರ್ ಕ್ಯಾಪಿಟಲ್ ಶೇರ್ಸ್ ಆಫ್ ರುಪೀಸ್ 100 each 3 lakhs ಅಂತ ಇದೆ. ನೋಡಿ, ಶೇರ್ ಕ್ಯಾಪಿಟಲ್ ಒಟ್ಟು 3 lakh ಇದೆ. ಒನ್ ಶೇರ್ ಪ್ರೈಸ್ 10 rupees ಪ್ರಕಾರ ಅಂದ್ರೆ ಒಟ್ಟು 30,000 ಶೇರ್ಸ್ ಇದ್ದಾರೆ. ಕರೆಕ್ಟ್ ಏನಪ್ಪ? ಕರೆಕ್ಟ್ ಏನ್ರ? ಕ್ರೆಡಿಟ್ ಆರ್ಸ್ ಇದ್ದಾರೆ, ಬ್ಯಾಂಕ್ ಓವರ್ ಡ್ರಾಫ್ಟ್ ಇದ್ದಾರೆ, ಲ್ಯಾಂಡ್, ಬಿಲ್ಡಿಂಗ್, ಮಷಿನರಿ, ಫರ್ನಿಚರ್, ಡೆಟಾ, ಸ್ಟಾಕ್, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್. ದ ಅಬೌವ್ ಕಂಪನಿ ವಾಸ್ ಲಿಕ್ವಿಡೇಟೆಡ್ ಅಂಡ್ ಆಲ್ ದ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ವಾಸ್ ಸೋಲ್ಡ್ ಟು ಬಿ ಲಿಮಿಟೆಡ್. ನೋಡಿ, ಎ ಕಂಪನಿ ಯಾರಿಗೆ ಮಾರ್ತಾ ಇದ್ರೆ? ಬಿ ಕಂಪನಿಗೆ ಮಾರ್ತಾ ಇದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಎ ಕಂಪನಿ ಇಸ್ ಎ ವೆಂಡರ್ ಕಂಪನಿ, ಬಿ ಕಂಪನಿ ಇಸ್ ಎ ಪರ್ಚೇಸಿಂಗ್ ಕಂಪನಿ. ಫಾರ್ ದ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಆಫ್ 4 lakh rupees ಫಾರ್ ವಿಚ್ ವಾಸ್ ಪೇಡ್ ಟು ಬಿ ಪೇಡ್ ಇನ್ ಕ್ಯಾಶ್, ಪೇಡ್ ಇನ್ ಅಂತ ಹೇಳಿದ. ನೋಡಿ, 4 lakh rupees ಕೊಡ್ತಾ ಇದ್ದೀನಿ ಅಂತ ಅವನೇ ಹೇಳ್ಬಿಟ್ಟಿದ್ದಾನೆ. ಅವನ ಹೇಳಿದಾನ ಇಲ್ವೋ? ಹಾಗಾದ್ರೆ ಯಾವ ಮೆಥಡ್ ಇದ್ವಾ? ಲಂಸಮ್ ಮೆಥಡ್. ಕರೆಕ್ಟಾ? ನೋಡಿ, ಇದು ಲಂಸಮ್ ಮೆಥಡ್. ಲಂಸಮ್ ಮೆಥಡ್ ನೋಡಿ, ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ 4 lakh rupees ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಏನೇಂದ್ರಲ್ಲಿ ಕೊಡ್ತಾ ಇದ್ದಾನಂತೆ? ಕ್ಯಾಶ್ 1 lakh, 20,000 ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ, ಅಟ್ಟೆ ಪ್ರೀಮಿಯಂ ಆಫ್ 5 per share ಅಂದ್ರೆ 10 rupees + 5 rupees 15 rupees, 15 × 30 = 30, 3 lakh + 1 lakh = 4 lakh ಸರಿ ಹೋಯ್ತು. ಕರೆಕ್ಟಾ? ಎಸ್ ಸರ್, ನೋ? ಕರೆಕ್ಟ್ ಸರ್. ಹಾಗಾದ್ರೆ ಇಲ್ಲಿ ಡಿಸ್ಚಾರ್ಜ್ ಆಫ್ ಪಿಸಿ ಏನೇನ್ರಲ್ಲಿ ಕೊಡ್ತಾ ಇದ್ದಾರಂತೆ? ಕ್ಯಾಶ್ 1 lakh, ನೆಕ್ಸ್ಟ್ ಈಕ್ವಿಟಿ ಶೇರ್ಸ್ ನೋಡಿ, 15,000 ಈಕ್ವಿಟಿ ಶೇರ್ಸ್ 10 + 5, ಯಾಕೆಂದ್ರೆ ಪ್ರೀಮಿಯಂ. ಕರೆಕ್ಟಾ? 10,000 ಅಲ್ವಾ, 20,000, 20,000 ಈಕ್ವಿಟಿ ಶೇರ್ಸ್ 10 rupees ಪ್ರಕಾರ, 5 rupees ಪ್ರೀಮಿಯಂ ಅಲ್ಲಿ 15 rupees ಪ್ರಕಾರ ಕೊಡ್ತಾ ಇದಾರೆ. ಒಟ್ಟು 3 lakh ಆಯ್ತು. ಕರೆಕ್ಟಾ? ಅಲ್ಲಿಗೆ ಒಟ್ಟು ಪಿಸಿ ಎಷ್ಟಾಯ್ತಪ್ಪ? 4 lakh ಆಯ್ತು. ಅಲ್ಲಿಗೆ ಸರ್, ಇಷ್ಟಕ್ಕೆ 5 months ಕೊಡ್ತಾರಂದ್ರೆ ಇಲ್ಲ, ಇನ್ನು ಮುಂದಕ್ಕೆ ಇದೆ. ಏನಂತ ಇದೆ? ಪಾಸ್ ಓಪನಿಂಗ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಿ ಕಂಪನಿ, ಅಂದ್ರೆ ಯಾರು ಪರ್ಚೇಸ್ ಮಾಡ್ತಾ ಇದ್ರೆ ಅವ್ರ ಕಂಪನಿ ಫ್ರೀ, ಅಸ್ಯೂಮಿಂಗ್ ದಟ್ 20,000 ರಿಯಲೈಸೇಷನ್ ಎಕ್ಸ್ಪೆನ್ಸಿವ್ ವರ್ ಪೇಯ್ಡ್ ಬೈ ದ ಪರ್ಚೇಸಿಂಗ್ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಈಗ ಈ ಪ್ರಾಬ್ಲಮ್ಗೆ ಜರ್ನಲ್ ಎಂಟ್ರಿ ಮಾಡಬೇಕು. ಅದು ಯಾರ ಬುಕ್ಸ್ ಅಲ್ಲಿ? ಸೆಲ್ಲಿಂಗ್ ಕಂಪನಿ ಅಲ್ಲ, ಪರ್ಚೇಸಿಂಗ್ ಕಂಪನಿ. ಅರ್ಥ ಆಗ್ತಿದ್ಯಾ? ಈಗ ನಾವೇನ್ ಮಾಡ್ತೀವಿ ಅಂದ್ರೆ, ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಬಿ ಲಿಮಿಟೆಡ್, ಯಾರಿವರು? ಪರ್ಚೇಸಿಂಗ್ ಕಂಪನಿ. ಕರೆಕ್ಟ್ ಏನಪ್ಪ? ಯಾರಿವರು? ಪರ್ಚೇಸಿಂಗ್ ಕಂಪನಿ. ಹಾಗಾದ್ರೆ ಜರ್ನಲ್ ಎಂಟ್ರೀಸ್ ನ ಯಾವ ರೀತಿ ಮಾಡೋದು? ಇದರಲ್ಲಿ ಡೆಬಿಟ್, ಕ್ರೆಡಿಟ್ ನಂಬರ್ 1. ಈಗ ಫಸ್ಟ್ ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್. ಏನಿದು? ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಡೆಬಿಟ್ ಟು ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್. ನೋಡಿ, ಒಟ್ಟು ಪರ್ಚೇಸ್ ಕನ್ಸಿಡರೇಷನ್ ಎಷ್ಟು ಕೊಡ್ಬೇಕಪ್ಪ? 4 lakh ಕೊಡ್ಬೇಕು. ಕರೆಕ್ಟ್ ಏನಪ್ಪ? ಯಾರು ಕೊಡ್ಬೇಕು? ಎ ಕಂಪನಿ ಲಿಕ್ವಿಡೇಟರ್ ಕೊಡ್ಬೇಕು. ಕರೆಕ್ಟಾ? ಇಲ್ಲಿ ನರೇಷನ್ ಏನಂತ ಕೊಡ್ತೀರಾ ಅಂದ್ರೆ, ಬೀಂಗ್ ಪಿಸಿ ಡ್ಯೂ ಅಂತ ಹೇಳ್ತೀನಿ. ಪರ್ಚೇಸ್ ಕನ್ಸಿಡರೇಷನ್ ಇನ್ನ ಕೊಟ್ಟಿಲ್ಲ, ಕೊಡ್ಬೇಕು ಅಂತ ಹೇಳ್ತೀನಿ. ಎರಡನೇದು, ಏನೇನ್ ಅಸೆಟ್ಸ್ ತಗೊಂಡೋಗಿದ್ದಾನೆ? ಎಲ್ಲಾ ಅಸೆಟ್ಸ್ ತಗೊಂಡೋಗಿದ್ದಾನೆ. ಕರೆಕ್ಟಾ? ನೋಡಿ, ಎಲ್ಲಾ ಅಸೆಟ್ಸ್ ತಗೊಂಡೋಗಿದ್ರೆ ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್. ನೋಡಿ, ಎಲ್ಲಾ ಅಸೆಟ್ಸ್ ಅಂದ್ರೆ ಟೋಟಲ್ ಅಸೆಟ್ಸ್ ಎಷ್ಟಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ? 4 lakh ಇದೆ. ಕರೆಕ್ಟ್ ಏನಪ್ಪ? ಇದೆಯಾ ಇಲ್ವಾ? ಇದೆ ಸರ್. ಒಂದೇ ಒಂದ್ ಲೈನ್ ಬಿಟ್ಬಿಟ್ಟು, ಟೂ ಎರಡೇ ಕ್ರೆಡಿಟಾರ್ಸ್ BOD. ಹೌದಾ? ಕ್ರೆಡಿಟಾರ್ಸ್ ಅಕೌಂಟ್ 60,000, ಬ್ಯಾಂಕ್ ಓವರ್ ಡ್ರಾಫ್ಟ್, ಅಕೌಂಟ್ 40,000. ಕರೆಕ್ಟ್ ಏನಪ್ಪ? ಅಲ್ಲಿಗೆ 4 lakh ಅಸೆಟ್ಸ್,
ನನ್ನ ಕಂಪನಿದು 4 ಲಕ್ಷ ಅಸೆಸ್ ತಗೊಂಡಿದ್ದೀನಿ, ಹಾಗೆ ನನ್ನ ಸಾಲನ ಕೊಟ್ಬಿಟ್ಟಿದ್ದೀನಿ, ತಮ್ಮ ನೀನೆ ಕೊಡ್ಬೇಡಕ್ಕಪ್ಪ ಅಂತೇಳಿ. ಅಲ್ಲಿಗೆ 4 ಲಕ್ಷ ಅಸೆಟ್ಸ್ ನಿನಗ್ ಬಂದಿದೆ, ನನ್ನ ಸಾಲ ಎಷ್ಟು ಬಂದಿದೆ, 1 ಲಕ್ಷ ಬಂದಿದೆ, ನೀನ್ ನನ್ಗೆ ಎಷ್ಟು ಕೊಡ್ಬೇಕಾಗಿತ್ತು? 4 ಲಕ್ಷ ಅಸೆಸ್ ತಗೊಂಡಿದ್ದೀನಿ, ಕೊಟ್ಟಿದ್ದೀನಿ, ನನ್ನ ಸಾಲನು ನೀನೇ ತಿಳಿಸ್ಬೇಕು ಅಂತ ಹೇಳಿದ್ದೀನಿ. 4 ಲಕ್ಷ ಅಸೆಟ್ಸ್ ಅಲ್ಲಿ ನನ್ನ ಸಾಲಕ್ಕೆ 1 ಲಕ್ಷ ಮೈನಸ್ ಮಾಡ್ತೀಯಲ್ವಾ, 3 ಲಕ್ಷ ಕೊಡ್ಬೇಕು, ಹೌದಾ ಇಲ್ಲ? ಆದ್ರೆ ಎಷ್ಟು ಕೊಟ್ಟಿದ್ದೀನಿ? 4 ಲಕ್ಷ. ಹಾಗಾದ್ರೆ 1 ಲಕ್ಷ ಜಾಸ್ತಿ ಕೊಟ್ಟಿದ್ದೀನಿ, ಹೌದಾ ಇಲ್ವಾ? ಎಸ್ ಆರ್ ನೋ? ಈಗ ನಾವೇನ್ ಮಾಡ್ತೀವಿ, ಆಲ್ ಅಸೆಟ್ಸ್ ಅಕೌಂಟ್ ಡೆಬಿಟ್, 4 ಲಕ್ಷ ಅಸೆಟ್ಸ್ ತಗೊಂಡೋಗಿದ್ದೀವಿ, ಕ್ರೆಡಿಟ್ ಆನ್ಸ್ ಇಷ್ಟಿದೆ. ಇಲ್ಲಿ ಬಿಸ್ನೆಸ್ ಪರ್ಚೇಸ್ ಏನಿದು, ಬಿಸ್ನೆಸ್ ಪರ್ಚೇಸ್ ಅಕೌಂಟ್ ಎಷ್ಟು ಕೊಟ್ಟಿದ್ದೀನಿ, ಅದಕ್ಕೆ 4 ಲಕ್ಷ ಕೊಟ್ಟಿದ್ದೀನಿ, ಕರೆಕ್ಟ್ ಏನಪ್ಪ? ಹಾಗಾದ್ರೆ ಈ ಕಡೆ ಟೋಟಲ್ ಮಾಡಿದ್ರೆ 5 ಲಕ್ಷ ಬರ್ತಾ ಇದೆ, ಈ ಕಡೆ ಮಾಡಿದ್ರೆ ಇನ್ನು 1 ಲಕ್ಷ ಜಾಸ್ತಿ ಕೊಡ್ತಾ ಇದ್ದೀನಿ, ಏನದು? ಅದ್ ಜಾಸ್ತಿ ಕೊಟ್ರೆ ಏನಂತ ಹೇಳ್ತೀವಿ? ಗುಡ್ ವಿಲ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಯಾಕೆ ಜಾಸ್ತಿ ಕೊಡ್ತಾ ಇದ್ದೀನಿ? ನಿಮ್ ತಿರುಪೆ ಕಂಪ್ನಿಗೆ ಏನ್ ಜಾಸ್ತಿ ಕೊಡ್ತಾ ಇದ್ದೀನಿ? ನಿಮ್ ಕಂಪ್ನಿನಲ್ಲಿ ಏನೋ ಒಂದು ಗುಡ್ ವಿಲ್ ಇದೆ, ನೇಮ್ ಇದೆ, ಫೇಮ್ ಇದೆ, ರೆಪ್ಯುಟೇಷನ್ ಇದೆ, ಅದರಿಂದ ನನಗೆ ಮುಂದಕ್ಕೆ ಒಳ್ಳೆ ಲಾಭ ಬರುತ್ತೆ ಅನ್ನೋ ಉದ್ದೇಶಕ್ಕೆ ಜಾಸ್ತಿ ಕೊಟ್ಟಿದ್ದೀನಿ. ಅದಕ್ಕೆ ನಾನು ಒಂದು ಲೈನ್ ಬಿಡು ಅಂತ ಏನ್ ಕೇಳಿದ್ದು, ಇದನ್ನ ಬರೆಯಕ್ಕೆ ಗುಡ್ ವಿಲ್ ಅಕೌಂಟ್ ಡೆಬಿಟ್, ಇದನ್ನ ಏನಂತ ಬರೆಯೋಣ, ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಾಯ್ತು? 1 ಲಕ್ಷ ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್, ಬೀಯಿಂಗ್ ಬಿಸ್ನೆಸ್ ಪರ್ಚೇಸ್, ಅರ್ಥ ಆಯ್ತೇನಪ್ಪ? ಮೂರನೇ ಎಂಟ್ರಿ. ಈಗ 4 ಲಕ್ಷ ಕೊಡ್ಬೇಕು ನಾನು, ಏನೇನ್ ಲೋನ್ ಕೊಡ್ತಾ ಇದ್ದೀನಿ? ಕ್ಯಾಶ್, ಈಕ್ವಿಟಿ ಶೇರ್ಸ್ ಕ್ಯಾಶ್. ಯಾರು ಕೊಡ್ಬೇಕು? ಲಿಕ್ವಿಡೇಟರ್ ಆಫ್ ಎ ಕಂಪ್ನಿ ಕೊಡ್ಬೇಕು. ಇಲ್ಲಿ ಲಿಕ್ವಿಡೇಟರ್ ಆಫ್ ಎ ಲಿಮಿಟೆಡ್ ಅಕೌಂಟ್ ಡೆಬಿಟ್ 4 ಲಕ್ಷ ಕೊಡ್ಬೇಕು, ಕೊಡ್ತಾ ಇದ್ದೀನಿ. ಏನೇ ಹೋಗ್ತಾ ಇದೆ ನನಗೆ? ಕ್ಯಾಶ್ ಹೋಗ್ತಾ ಇದೆ. ಎಷ್ಟು ಹೋಗ್ತಾ ಇದೆ? 1 ಲಕ್ಷ ರೂಪಾಯಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಹೋಗ್ತಾ ಇದೆ ನೋಡಿ, 20,000 ಈಕ್ವಿಟಿ ಶೇರ್ಸ್ 10 ರೂಪಾಯಿ ಪ್ರಕಾರ ಕೊಡ್ತಾ ಇದ್ದೀನಿ. ಎಷ್ಟಾಯ್ತು? 2 ಲಕ್ಷ. ಇನ್ನು ಮಿಕ್ಕಿದ್ದು ಏನ್ ಕೊಡ್ತಾ ಇದ್ದೀನಿ? ಶೇರ್ ಪ್ರೀಮಿಯಂ ಅಲ್ಲಿ ಕೊಡ್ತಾ ಇದ್ದೀನಿ. 20,000 ಇಂಟು 5 ರೂಪಾಯಿ ಎಷ್ಟಾಯ್ತು? 1 ಲಕ್ಷ. ಕರೆಕ್ಟ್ ಏನಪ್ಪ? 10 ರೂಪಾಯಿ ಶೇರ್ನ ಎಷ್ಟು ಕೊಡ್ತಾ ಇರೋದು? 15ಕ್ಕೆ. 5 ರೂಪಾಯಿ ಏನಾಯ್ತು? ಪ್ರೀಮಿಯಂ ಆಯ್ತು. ಸೊ 10 ರೂಪಾಯಿ ಶೇರ್ ಕ್ಯಾಪಿಟಲ್, 5 ರೂಪಾಯಿ ಪ್ರೀಮಿಯಂ. ಇಲ್ಲಿ ನರೇಷನ್ ಏನಂತ ಬರೀತೀವಿ? ಬೀಯಿಂಗ್ ಪಿಸಿ ಪೇ. ಪಿಸಿ ಕೊಟ್ಬಿಟ್ಟಿದ್ದೀನಿ. ಬಿ ಕಂಪ್ನಿ ಯಾರು ಕೊಟ್ಟಿದ್ದಾರೆ? ಎ ಕಂಪ್ನಿ ಕೊಟ್ಬಿಟ್ಟಿದ್ದಾರೆ. ಹಾಗೆ ಇನ್ನೊಂದು ಲಾಸ್ಟ್ ಜನರಲ್ ಎಂಟ್ರಿ ಏನಪ್ಪ ಅಂತ ಹೇಳಿದ್ರೆ, ಎ ಕಂಪ್ನಿ ಕ್ಲೋಸ್ ಆಯ್ತಾ, ಬಿ ಕಂಪ್ನಿಗೆ ಮಾರ್ಬಿಡ್ತಾ. ಈ ಕಂಪನಿ, ಎ ಕಂಪ್ನಿ ಕ್ಲೋಸ್ ಆಗ್ಬೇಕಾದ್ರೆ, ಲಿಕ್ವಿಡೇಷನ್ ಆಗ್ಬೇಕಾದ್ರೆ 20,000 ರೂಪಾಯಿ ಖರ್ಚಾಗಿದೆಯಂತೆ. ಆ ಖರ್ಚು ದುಡ್ಡನ್ನ ಯಾರು ಕೊಡ್ತಾ ಇದಾರೆ? ಎ ಕಂಪ್ನಿ ಕೊಡ್ತಾವ್ರ? ಇಲ್ಲ. ಯಾರು ಕೊಡ್ತಾ ಇರುತ್ತೆ? ಬಿ ಕಂಪ್ನಿನೇ ಕೊಡ್ತಾ. ಅಂದ್ರೆ ನಿನಗೆ ಆಗಿರೋ ಎಕ್ಸ್ಪೆನ್ಸಸ್ ನ, ಎ ಕಂಪ್ನಿಗೆ ಆಗಿರೋ ಎಕ್ಸ್ಪೆನ್ಸಸ್ ನ ಯಾರು ಕೊಡ್ತಾ ಇದ್ರೆ? ಬಿ ಕಂಪ್ನಿ. ಏನಕ್ಕಪ್ಪ ಕೊಡ್ಬೇಕು? ನಿನಗೆ ಜ್ವರ ಬಂದ್ರೆ ನಾನೇನಪ್ಪ ಇಂಜೆಕ್ಷನ್ ತಗೋಬೇಕು? ಹೌದು ತಾನೆ. ಯಾಕೆ ಅಂದ್ರೆ ನಿನ್ ಕಂಪನಿನಲ್ಲಿ ಮತ್ತೆ ಏನಿದೆ? ಗುಡ್ ವಿಲ್ ಇದೆ. ಅದಕ್ಕೆ ಏನಕ್ಕೆ ಜಾಸ್ತಿ ಕೊಡ್ತಾ ಇದ್ದೀನಿ? ಇನ್ನೂ ಕೊಡ್ತಾ ಇದ್ದೀನಿ, ಅದು ಬಿಟ್ಟು ಇನ್ನೂ 20,000 ಕೊಡ್ತಾ ಇದ್ದೀನಿ. ಅದಕ್ಕೆ ಲಾಸ್ಟ್ ಜರ್ನಲ್ ಎಂಟ್ರಿ ಏನಂತ ಬರೀತೀವಿ? ಗುಡ್ ವಿಲ್ ಅಕೌಂಟ್ ಡೆಬಿಟ್ 20,000 ಟು ಕ್ಯಾಶ್ ಅಕೌಂಟ್ 20,000. ಕರೆಕ್ಟ್ ಏನಪ್ಪ? ಹೇಗೆ ಕೊಡ್ತಾ ಇದ್ದೀವಿ? ಏನಕ್ಕೆ ಕೊಡ್ತಾ ಇದೀವಿ ಅಂದ್ರೆ, ಗುಡ್ ವಿಲ್ ಇದೆ ಬಟ್ ಎಕ್ಸ್ಪೆನ್ಸಸ್ ಗೆ ಕೊಟ್ಟಿರೋದು. ಆ ಎಕ್ಸ್ಪೆನ್ಸಸ್ ಏನಂತ ಬರೀತೀವಿ? ಗುಡ್ ವಿಲ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಎಕ್ಸ್ಪೆನ್ಸಸ್ ಆಫ್ ಲಿಕ್ವಿಡೇಷನ್ ಪೇಡ್ ಬೈ ಬಿ ಕಂಪನಿ. ಏನೇನಪ್ಪ ಸರ್? ಇಷ್ಟು ಮಾಡಿದ್ರೆ 5 ಮಾರ್ಕ್ಸ್ ನೋಡಿ. ಇದಕ್ಕೇನು ಇಲ್ಲ ಆಕ್ಚುಲ್ ಆಗಿ, ಯಾಕಂದ್ರೆ ಎಲ್ಲ ಅವನೇ ಕೊಟ್ಬಿಟ್ಟಿದ್ದಾನೆ. ಕ್ಯಾಶ್ ಅಲ್ಲಿ 1 ಲಕ್ಷ, ಈಕ್ವಿಟಿ ಶೇರ್ ಕ್ಯಾಪಿಟಲ್ 20,000 ಇಂಟು 15 3 ಲಕ್ಷ. ಅದೇನು ಇಲ್ಲ, ಒಂದ್ ಸೆಕೆಂಡ್ ಅಲ್ಲಿ ಮುಗಿದೋಗುತ್ತೆ. ಇನ್ ಮಿಕ್ಕಿದ್ದೆಲ್ಲ ಏನ್ ಮಾರ್ಕ್ಸ್ ಕೊಡೋದು? ಅರ್ಥ ಆಯ್ತಾ? ಈ ಜರ್ನಲ್ ಎಂಟ್ರಿ ಈ ಪ್ರಾಬ್ಲಮ್ ಗೆ ಅಲ್ಲ, ಇನ್ನು ನಾವು 1,000 ಪ್ರಾಬ್ಲಮ್ ಮಾಡಿದ್ರು 1, 2, 3 ಜರ್ನಲ್ ಎಂಟ್ರಿ. ಸೊ ಇಟ್ ಈಸ್ ಕಾಮನ್ ಫಾರ್ ಆಲ್ ದ ಪ್ರಾಬ್ಲಮ್ಸ್, ಎಲ್ಲಾ ಪ್ರಾಬ್ಲಮ್ಸ್, ಅದು ಅಮಾಲ್ಗಮೇಷನ್ ಅಲ್ಲಾಗಿರ್ಲಿ, ಅಕ್ವಿಸಿಷನ್ ಅಲ್ಲಾಗಿರ್ಲಿ, ಎಲ್ಲಾದ್ರಲ್ಲೂ
ಓಪನಿಂಗ್ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತೀವಿ, ಅದು ಸೇಮ್ ಇರುತ್ತೆ ಎಲ್ಲ ಕಡೆ ಎಲ್ಲ ಪ್ರಾಬ್ಲಮ್ಸ್. ಕ್ಲಿಯರ್ ಏನಪ್ಪಾ? ಕ್ಲಿಯರ್.